ನೀವು ಈ ಮಾತನ್ನಂತೂ ಕೇಳಿರಬಹುದು. ಯಾವಾಗ ದೇವರು ಒಂದು ಬಾಗಿಲನ್ನ ಮುಚ್ಚುತ್ತಾನೋ ಎಷ್ಟೋ ದಾರಿಗಳನ್ನ ತೆಗೆದು ಬಿಡ್ತಾನೆ ಅಂತ. ಈಗ ಈ ದಾರಿ ಅಥವಾ ಈ ಬಾಗಿಲು ಇದೆಲ್ಲ ನಮಗೆ ಕಾಣಿಸೋದಿಲ್ಲ. ಎಷ್ಟೋ ಸಲ ನಾವು ಅರ್ಥ ಮಾಡ್ಕೊಳ್ಳಲ್ಲ, ಕಳೆದು ಹೋಗ್ತೀವಿ. ಆವಾಗವಾಗ ಯೋಚಿಸ್ತೀವಿ ಈ ಮಾತೆ ಸುಳ್ಳು ಅಂತ. ಆದ್ರೆ ಹಾಗೆಲ್ಲ ಆಗೋದು ಇಲ್ಲ. ಯಾಕೆ ಕಳೆದು ಹೋಗ್ತೀವಿ? ಯಾಕೆಂದ್ರೆ ನಾವು ಸಮಯನ ಹಾಳು ಮಾಡ್ತೀವಿ. ಆ ಬಾಗಿಲನ್ನ ನೋಡ್ತಾ ನೋಡ್ತಾ ಈಗ ತೆಗೆಯತ್ತೆ ಆಗ ತೆಗೆಯತ್ತೆ ಅಂತ ಕಾಯ್ತೀವಿ. ನಿರೀಕ್ಷೆ ಮಾಡ್ತಾ ಮಾಡ್ತಾ ತುಂಬಾ ಸಮಯನ ವ್ಯರ್ಥ ಮಾಡಿಬಿಡ್ತೀವಿ. ಎಷ್ಟು ಸಮಯ ಹಾಳಾಗುತ್ತೆ ಅಂದ್ರೆ ನಾವು ನೋಡೋಕ್ಕೂ ಆಗಲ್ಲ, ಹುಡ್ಕೋದಕ್ಕೂ ಆಗಲ್ಲ ಯಾವ ದಾರಿ ಯಾವ ಬಾಗ್ಲು ನಮಗೋಸ್ಕರ ತೆಗ್ದಿದ್ಯೋ. ಹುಡ್ಕೋಕೆ ಆಗದೆ ಇದ್ರೆ ಅದ್ರ ಉಪಯೋಗನ ಹೇಗೆ ಮಾಡ್ತೀವಿ? ನೆನಪಿಟ್ಕೊಂಡಿರಿ, ಆ ದೇವರು ಯಾವಾಗ್ಲೂ ನಮ್ ಜೊತೆನೆ ಇರ್ತಾನೆ, ನಮಗ್ ಸಹಾಯ ಮಾಡ್ತಾನೆ ಇರ್ತಾನೆ. ಈ ದಾರಿ ಯಾವಾಗ್ಲೂ ಇರುತ್ತೆ, ಎಲ್ಲ ಕಡೆನೂ ಇರುತ್ತೆ. ಅವಶ್ಯಕತೆ ಇರೋದು ಆ ದೃಷ್ಟಿ, ದೃಷ್ಟಿಕೋನ ಮತ್ತೆ ಯೋಚನೆ. ಇದು ಈ ದೃಷ್ಟಿನ ಆಳವಾಗಿ ನೋಡಿ, ಈ ದೃಷ್ಟಿಕೋನವನ್ನ ಸಕಾರಾತ್ಮಕವಾಗಿ ನೋಡಿ, ಹಾಗೆ ಈ ಯೋಚನೆನ ಸ್ವಲ್ಪ ಎತ್ತರದ ಸ್ಥಾನದಲ್ಲಿಟ್ಟು ನೋಡಿ. ಆಮೇಲೆ ನೋಡಿ ಎಲ್ಲನೂ ಸಿಕ್ಬಿಡುತ್ತೆ. ಅದೇನು ಅಂದ್ರೆ ಈ ದೇವರು, ಈ ಪರಮಾತ್ಮ ನಮ್ ಜೊತೆಲಿದ್ದಾನೆ, ನಮ್ಮ ಮನಸ್ಸಲ್ಲೇ ಇದ್ದಾನೆ. ಯಾವುದನ್ನ ಈ ಮನಸ್ಸು ಬಯಸುತ್ತೋ ಅದನ್ನ ಈ ಮನಸ್ಸು ಖಂಡಿತವಾಗ್ಲೂ ಪಡೆಯುತ್ತೆ. ಒಂದು ವೇಳೆ ಈ ಮನಸ್ಸಿಗೆ ದಾರಿ ಸಿಗಬೇಕು ಅನ್ಸಿದ್ರೆ ಆಗ ದಾರಿ ಸಿಕ್ಬಿಡತ್ತೆ. ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ನಾನು ಅರ್ಜುನನಿಗೆ ಹೇಳಿದ್ದೀನಿ ಇಲ್ಲಿ ಎಲ್ಲಕ್ಕಿಂತ ದೊಡ್ಡ ಹಾಗೂ ಎಲ್ಲಕ್ಕಿಂತ ಕಷ್ಟದ ಧನುರ್ವಿದ್ಯಾ ಪಂದ್ಯ ನಡೆಯುತ್ತೆ ಅಂತ. ಮಹಾರಾಜ ದ್ರುಪದ ಏನಾದ್ರೂ ತಮ್ಮ ಮಗಳು ದ್ರೌಪದಿಯ ಮದುವೆ ಮಾಡ್ತಾರೆ ಅಂದ್ರೆ ಆ ಪಂದ್ಯ ಮಲ್ಲಯುದ್ಧ ಆಗ್ಬೇಕಲ್ವಾ? ಹಾಗೇನಾದ್ರೂ ಆದ್ರೆ ಒಬ್ಬ ವ್ಯಕ್ತಿ ಇಲ್ಲಿಗೆ ಬಂದೇ ಬರ್ತಾನೆ, ಆ ವ್ಯಕ್ತಿ ಇಲ್ಲಿಗೆ ಬರೋದು ಅವಶ್ಯಕವಾಗಿದೆ. ಯುದ್ಧ, ನಾವು ಯಾವಾಗ್ಲೂ ನಮ್ ಜೀವನದಲ್ಲಿ ಪ್ರತಿಯೊಂದು ಯುದ್ಧವನ್ನು ಗೆಲ್ಲೋದಕ್ಕೆ ಬಯಸ್ತೀವಿ. ನಾವು ಸೋಲ್ಬೇಕು ಅನ್ನುವಂಥ ಯುದ್ಧ ಯಾವುದೂ ಇಲ್ಲ. ಆದ್ರೆ ಯುದ್ಧವನ್ನ ಗೆಲ್ಲೋದಕ್ಕೆ ಯಾವಾಗ್ಲೂ ಆಕ್ರಮಣ ಮಾಡೋದು ಅಥವಾ ಶತ್ರುವಿನ ಎದುರಿಗೆ ಹೋಗಿ ನಿಂತ್ಕೊಳ್ಳೋದು ಇದೇ ಸರಿಯಾದ ದಾರಿ ಅಲ್ಲ. ಇದು ನಿಮ್ಮನ್ನ ಗೆಲ್ಸತ್ತೆ ಅಂತೇನೂ ಅಲ್ಲ. ಗೆಲ್ಲೋರು ಯಾರು ಅಂದ್ರೆ, ಯಾರು ಮೊದಲು ಶಾಂತವಾಗಿ ಶತ್ರುವನ್ನ ನೋಡಿ ಅರ್ಥ ಮಾಡಿಕೊಂಡು ಪರೀಕ್ಷೆ ಮಾಡಿ ಅವರ ಶಕ್ತಿನ ಅಂದಾಜು ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ಮತ್ತಾಮೇಲೆ ವಿವೇಕದಿಂದ ಅವರನ್ನ ಎದುರಿಸ್ತಾರೋ ಅವರು. ಯಾಕೆ ಅಂದ್ರೆ ಶತ್ರು ಯಾರು ಬೇಕಾದ್ರೂ ಆಗಿರಬಹುದು. ಶತ್ರು ಒಬ್ಬ ಮಹಾ ಯೋಧ ಆಗಿರಬಹುದು ಅಥವಾ ಒಂದು ಮಹಾ ರೋಗ ಕೂಡ ಆಗಿರಬಹುದು. ಒಂದು ವೇಳೆ ಯೋಧ ಆಗಿದ್ರೆ ಅವನ ಬಲ ತಿಳ್ಕೊಳ್ಳಿ, ಅವನ ದೌರ್ಬಲ್ಯ ತಿಳ್ಕೊಳ್ಳಿ. ಒಂದು ವೇಳೆ ರೋಗ ಆಗಿದ್ರೆ ಅದು ಹರಡೋದಕ್ಕೆ ಕಾರಣ ತಿಳ್ಕೊಳ್ಳಿ, ಆಮೇಲೆ ಆ ಕಾರಣದ ಮೇಲೆ ಪ್ರಹಾರ ಮಾಡಿ. ಆಗ ರೋಗ ತಣ್ಣಗಾಗ್ಬಿಡುತ್ತೆ, ಆಮೇಲೆ ಅದನ್ನ ಸೋಲ್ಸೋದು ತುಂಬಾ ಸರಳವಾಗ್ಬಿಡುತ್ತೆ. ನೆನಪಿಟ್ಕೊಂಡಿರಿ, ಪ್ರತಿಯೊಂದು ಯುದ್ಧನು ಗಡಿಯಲ್ಲೇ ಗೆಲ್ಲಬೇಕಾಗಿಲ್ಲ. ಕೆಲವು ಯುದ್ಧಗಳು ಹೇಗಿರುತ್ತೆ ಅಂದ್ರೆ ನೀವು ನಿಮ್ಮ ಮನೆಯಲ್ಲೇ ಕೂತು ಗೆಲ್ಲಬಹುದು. ಹಾಗಾದ್ರೆ ನೀವು ಈ ಯುದ್ಧದಲ್ಲಿ ಗೆದ್ದು ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಸ್ವಚ್ಛತೆ, ವರ್ತಮಾನದ ಈ ಪೀಳಿಗೆ ಹಿಂದಿನ ಪೀಳಿಗೆಯವರ ಅತಿ ಶುದ್ಧತೆಯ ಅಭ್ಯಾಸ ಏನಿತ್ತೋ ಅದನ್ನ ಅಪಹಾಸ್ಯ ಮಾಡ್ತಾರೆ, ಇದನ್ನ ಮೂರ್ಖತನ ಅನ್ಕೋತಾರೆ. ಯಾಕೆ ಅಂತ ಅರ್ಥನೇ ಆಗೋದಿಲ್ಲ. ನಮ್ಮ ಅಮ್ಮ ಅಜ್ಜಿ ಮುತ್ತಜ್ಜಿಯನ್ನ ಎಷ್ಟೋ ಸಲ ನೋಡ್ತೀವಿ, ಬೆಳಗ್ಗೆ ಏಳ್ತಿದ್ದ ಹಾಗೆ ಸ್ನಾನ ಮಾಡ್ತಾರೆ. ಯಾಕೆ? ಅರ್ಥನೇ ಮಾಡ್ಕೊಳಕಾಗಲ್ಲ. ಯಾಕೆ ಮತ್ತೆ ಮತ್ತೆ ಮನೆಯ ಅಂಗಳವನ್ನ ಸ್ವಚ್ಛ ಮಾಡ್ತಾರೆ? ಅರ್ಥನೇ ಮಾಡ್ಕೊಳಕಾಗಲ್ಲ. ಎಷ್ಟೋ ಜನಗಳು ಇದನ್ನ ಧಾರ್ಮಿಕ ಅಂಧವಿಶ್ವಾಸ ಅಂತಾರೆ. ಒಂದ್ ವೇಳೆ ನಾನು ನಿಮಗೆ ಸತ್ಯ ಹೇಳೋದಾದ್ರೆ, ಪ್ರತಿ ಧರ್ಮ ವೈಜ್ಞಾನಿಕವಾಗಿರುತ್ತೆ, ಪ್ರತಿ ಕರ್ಮದ ಹಿಂದೆ ವಿಜ್ಞಾನ ಖಂಡಿತ ಔತ್ಕೊಂಡಿರುತ್ತೆ. ಹಾಗೆ ಪ್ರತಿ ವ್ಯಕ್ತಿ ಇದರ ವಿಷಯದಲ್ಲಿ ಎಷ್ಟು ಯೋಚಿಸ್ತಾನೆ, ಏನ್ ಅರ್ಥ ಮಾಡ್ಕೋತಾನೆ, ಹಾಗೆ ಏನ್ ಹೆಜ್ಜೆ ಇಡ್ತಾನೆ. ಇದು ಬೇರೆನೆ ಹಾಗೆ ಅಷ್ಟೇ ಮುಖ್ಯವಾದ್ದು. ಆದ್ರೆ ವಿಜ್ಞಾನ ಖಂಡಿತ ಇದೆ. ಈಗ್ಲೂ ನಾನು ಮನೆಗೆ ಹೋದಾಗ ಅಮ್ಮ ಎಲ್ಲಕ್ಕೂ ಮೊದಲು ಕೈಕಾಲು ತೊಳೆಯೋಕೆ ಹೇಳ್ತಾರೆ, ಅದಾದ್ಮೇಲೆ ಮಿಕ್ಕಿದ್ದೆಲ್ಲ. ಅದಕ್ಕೆ ನೀವು ಸ್ವಚ್ಛವಾಗಿದ್ರೆ ನೀವು ಸ್ವಸ್ಥವಾಗಿರ್ತೀರ, ಆಗ್ಲೇ ನೀವು ಭಕ್ತಿ ತೋರಿಸೋಕಾಗೋದು, ಆಗ್ಲೇ ಈ ಪ್ರಪಂಚವನ್ನ ಸಂಭಾಳಿಸುವಂತಹ ಶಕ್ತಿಯನ್ನ ಪಡ್ಕೊಳಕಾಗೋದು.
ನೀವು ಸ್ವಚ್ಛತೆಯನ್ನ ಸಾಧಿಸಿದ್ರೆ ಆಗ ಎಲ್ಲವೂ ಜೊತೆಗೆ ಬರುತ್ತೆ. ರಾಧೆ ರಾಧೆ. ವ್ಯಂಜನಮಾಲೆಯಲ್ಲಿ ಮೊಟ್ಟ ಮೊದಲನೇ ಅಕ್ಷರ ಅಂದ್ರೆ ಕ. ಬಹುಶಃ ಅದೇ ಕಾರಣಕ್ಕೆ ಈ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮೊದಲನೇ ಎಲ್ಲಕ್ಕಿಂತ ಮುಖ್ಯವಾದ ಗುಣ ಅಂದ್ರೆ ಕರ್ಮ. ಈಗ ಈ ಕರ್ಮ ಅಂದ್ರೆ ಏನು? ಜನ್ಮದಿಂದ ಹಿಡಿದು ಮೃತ್ಯುವಿನವರೆಗೂ ಈ ಜೀವನ ಕಾಲದಲ್ಲಿ ಮನುಷ್ಯ ಏನೇನ್ ಮಾಡ್ತಾನೋ ಅದೆಲ್ಲವೂ ಅವನ ಕರ್ಮ. ಇದು ಏನ್ ಬೇಕಾದ್ರೂ ಆಗ್ಬಹುದು. ದಯೆಯಿಂದ ಕೊಟ್ಟಿರೋ ಭಿಕ್ಷೆ ಕೂಡ, ಮೋಸದಿಂದ ಇನ್ನೊಬ್ಬರಿಗೆ ಹೇಳೋ ಸುಳ್ಳು ಕೂಡ. ಈಗ ಒಬ್ಬ ಮನುಷ್ಯನ ಕರ್ಮ ಸಮಸ್ತ ಮಾನವ ಕುಲದ ಸಂಕಷ್ಟವನ್ನೇ ತೀರ್ಮಾನ ಮಾಡಿಬಿಡಬಹುದು. ಅಷ್ಟು ಶಕ್ತಿ ಇರುತ್ತೆ ಈ ಕರ್ಮಕ್ಕೆ. ಈಗೇನಾದ್ರೂ ನಾವು ಧರ್ಮ ಸ್ಥಾಪನೆಯ ಸಾರಥಿ ಬಗ್ಗೆ ಮಾತಾಡಿದ್ರೆ ಅವನ ಬಹಳ ಮುಖ್ಯವಾದ ಗುಣ ಕರ್ಮನೇ ಆಗಿರುತ್ತೆ. ಅದಕ್ಕೆ ನಾನು ಎಂಥ ವ್ಯಕ್ತಿನ ಹುಡುಕ್ತಾ ಇದ್ದೀನಿ ಅಂದ್ರೆ ಅವನು ವೀರ ಅಲ್ಲ, ಕರ್ಮವೀರ ಆಗಿರ್ಬೇಕು. ಯಾಕೆ ಅಂದ್ರೆ ಈ ರಥದ ಜೀನಾಗಲಿ ಅಥವಾ ಈ ಪ್ರಪಂಚದ ಜೀವನ ಎರಡನ್ನೂ ಅವನೇ ಸಂಭಾಳಿಸೋಕಾಗೋದು. ಈಗ ನೋಡಬೇಕು ಸ್ವಯಂವರದಲ್ಲಿ ಅಂಥ ಯಾವ ವ್ಯಕ್ತಿ ಇದ್ದಾನೆ, ಯಾರು ತನ್ನ ಕರ್ಮವನ್ನ ಪೂರ್ಣ ನಿಷ್ಠೆಯಿಂದ ಸಾಕಾರ ಮಾಡ್ಕೋತಾನೋ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಧರ್ಮ, ನಾವೆಲ್ಲರೂ ಧರ್ಮದ ವಿಷಯದಲ್ಲಿ ಮಾತಾಡ್ತೀವಿ, ಒಂದ್ಸಲ ನಮ್ಮ ಧರ್ಮದ ವಿಷಯದಲ್ಲಿ, ಮತ್ತಿನ್ಯಾವಾಗ್ಲೂ ಬೇರೆಯವ್ರ ಧರ್ಮದ ಬಗ್ಗೆ. ಕೆಲವೊಂದ್ಸಲ ನಾವು ಅಧರ್ಮ ನೋಡ್ತೀವಿ, ಅದರ ವಿಷಯದಲ್ಲೂ ಮಾತಾಡ್ತೀವಿ. ಅನೇಕ ಮಾತುಗಳಾಗತ್ತೆ. ಆದ್ರೆ ಈ ಧರ್ಮ, ಈ ಧರ್ಮ ಅಂದ್ರೆ ಏನು? ಇದನ್ನ ಯಾರು ಅರ್ಥ ಮಾಡ್ಕೋತಾರೆ? ನಾನ್ ನಿಮಗೆ ಉತ್ತರ ಕೊಡೋದಾದ್ರೆ ಉತ್ತರ ಸರಳ. ಧರ್ಮ ಅಂದ್ರೆ ಅದು ಮನುಷ್ಯನನ್ನ ಬೇರೆ ಮನುಷ್ಯರ ಜೊತೆ, ಈ ಸಮಸ್ತ ಸೃಷ್ಟಿಯ ಜೊತೆ ಆನಂದವಾಗಿ ಬದುಕೋದನ್ನ ಕಲಿಸೋದು. ಅದಕ್ಕೆ ನೀವು ಯಾವುದಾದ್ರೂ ಒಂದು ಧಾರ್ಮಿಕ ಸ್ಥಳಕ್ಕೆ ಹೋಗಿ, ಒಂದು ಧರ್ಮದ ಸ್ಥಳಕ್ಕೆ ಹೋಗಿ, ಅಲ್ಲಿ ನಿಮಗೆ ಶಾಂತಿ ಸಿಗತ್ತೆ ಅಲ್ವಾ? ಆದ್ರೆ ಧರ್ಮದ ಜ್ಞಾನ ಇದ್ರೆ ಅದರರ್ಥ ವ್ಯಕ್ತಿ ಧರ್ಮದ ದಾರಿಯಲ್ಲಿ ನಡೀತಾನೆ ಅಂತಲ್ಲ. ಎಷ್ಟೋ ಸಲ ಸಂಬಂಧದಲ್ಲಿ ಸಂಘರ್ಷ ಹೆಚ್ಚಾದಾಗ ಆಗ ಆಸೆಗಳು ಹುಟ್ಕೊಳ್ಳುತ್ತವೆ, ಕೋಪ ಹುಟ್ಕೊಳ್ಳುತ್ತೆ, ಅಹಂಕಾರ ಜನ್ಮ ಪಡೆಯುತ್ತೆ, ಆಮೇಲೆ ನಾಶ ಆಗೋದು ಈ ಧರ್ಮ. ಅದಕ್ಕೆ ಎರಡನೇ ಹಾಗೂ ಬಹಳ ಮುಖ್ಯವಾದ ಗುಣ ಒಬ್ಬ ಸಾರಥಿಯಲ್ಲಿ ಇರಬೇಕಾದ್ದು, ಅದೇ ಧರ್ಮ ವೀರನಾಗಿರೋದು. ಈಗ ನೋಡ್ಬೇಕಾಗಿರೋದು ಯಾರಿರಬಹುದು ಆ ವ್ಯಕ್ತಿ, ಯಾರು ಈ ಸ್ವಯಂವರದಲ್ಲಿ ತನ್ನ ಧರ್ಮಕ್ಕೆ ಕಟ್ಟು ಬೀಳ್ತಾನೋ. ಯಾಕೆ ಅಂದ್ರೆ ಅದೇ ವ್ಯಕ್ತಿ ಈ ಪ್ರಪಂಚದಿಂದ ದೂರ ಹೋಗಿ ಧರ್ಮದ ಪುನರ್ಸ್ಥಾಪನೆಯ ಈ ಮಹಾ ಕಾರ್ಯದಲ್ಲಿ ನನ್ನ ಸಾರಥಿಯಾಗಬಹುದು. ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಕರ್ಮ, ಧರ್ಮ, ಜ್ಞಾನ, ಈ ಏಣಿ ಮೇಲೆ ಬಹಳಷ್ಟು ಜನ ಏರ್ಬಿಡ್ತಾರೆ. ಈ ಪರೀಕ್ಷೆಯಲ್ಲಿ ಎಷ್ಟೋ ಜನ ಉತ್ತೀರ್ಣರಾಗ್ಬಿಡ್ತಾರೆ. ಆದ್ರೆ ಉತ್ತುಂಗವನ್ನ ಏರಿ ಆಳೋದು ಯಾರು ಅಂದ್ರೆ, ಯಾರ ಹತ್ರ ಈ ನಾಲ್ಕನೇ ಗುಣ ಇದೆಯೋ ಅವರು. ಸಮರ್ಪಣೆ ಅತ್ಯಂತ ಮುಖ್ಯವಾದ ಗುಣ ಇದು. ಈ ಸಮರ್ಪಣೆ ತುಂಬಾ ಅವಶ್ಯಕವಾದ್ದು. ಸಂಪೂರ್ಣ ಸಮರ್ಪಣೆ ತಮ್ಮ ಗುರಿಯ ಕಡೆಗೆ, ಸಮರ್ಪಣೆ ತಮ್ಮ ಕರ್ತವ್ಯದ ಕಡೆಗೆ, ಸಮರ್ಪಣೆ ತಮ್ಮ ಆತ್ಮದಿಂದ ಹೊರಡೋ ಧ್ವನಿಯ ಬಗ್ಗೆ, ಸಮರ್ಪಣೆ ತನ್ನ ವೀರನ ಬಗ್ಗೆ, ಅಂದ್ರೆ ನನ್ನ ಬಗ್ಗೆ. ಈಗ ಈ ಪರೀಕ್ಷೆಯಲ್ಲಿ ಅತ್ಯಂತ ಕಠಿಣವಾದ ಹಂತ ಪ್ರಾರಂಭ ಆಗತ್ತೆ. ಇಲ್ಲಿ ಸಾರಥಿಗೆ ಸಮರ್ಪಣೆಯ ಯೋಗ್ಯತೆ ಮೇಲೆ ಪರೀಕ್ಷೆ ನಡೆಯುತ್ತೆ. ಹಾಗೆ ಅದರಲ್ಲಿ ಉತ್ತೀರ್ಣನಾದ್ಮೇಲೆ ಮಾತ್ರನೇ ಅವನಿಗೆ ಧರ್ಮ ಸ್ಥಾಪನೆಯ ವೀರನ ಸಾರಥಿಯನ್ನು ಕಡಿವಾಣ ಕೈಕೊಡೋದು. ನೋಡೋಣ ಏನಾಗತ್ತೆ ಅಂತ. ಅಲ್ಲಿವರೆಗೂ ನೀವು ಸಂತೋಷವಾಗಿರಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಈ ಸ್ವಯಂವರಕ್ಕೆ ಬರೋದಕ್ಕೆ ನನಗೆ ಒಂದೇ ಉದ್ದೇಶ, ನನ್ನ ಧರ್ಮ ಸ್ಥಾಪನೆಯ ಈ ಮಹಾಕಾರ್ಯಕ್ಕೆ ಒಬ್ಬ ಸಾರಥಿಯನ್ನ ಆರಿಸೋದು.
ಈಗ ಧರ್ಮವೀರ ಮತ್ತೆ ಕರ್ಮವೀರನನ್ನ ಆರಿಸ್ಕೊಂಡಿದ್ದಾಯ್ತು. ನೋಡ್ಬೇಕಾಗಿರೋದು ಜ್ಞಾನ ಯಾರಲ್ಲಿದೆ ಅಂತ. ಯಾರಿರಬಹುದು ಆ ಜ್ಞಾನಿ? ಈಗ ನಾನು ಜ್ಞಾನದ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಅದು ಪುಸ್ತಕದಿಂದ ಪಡೆಯುವಂತಹ ಜ್ಞಾನ ಅಲ್ಲ. ಇದು ಅಂಥ ಜ್ಞಾನನೂ ಅಲ್ಲ, ಆಲದ ಮರದ ಹಾಗೆ ವಿಶಾಲವಾಗಿರುವಂಥದ್ದು ಅಥವಾ ಪರ್ವತದ ಹಾಗೆ ಅಚಲವಾಗಿರೋದು ಅಲ್ಲ. ನಾನು ಯಾವ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀನೋ ಅದು ಯಾವ ಜ್ಞಾನ ಅಂದ್ರೆ ಜೀವನದ ಪಾಠಶಾಲೆಯಿಂದ ಕಲ್ತ್ಕೊಳ್ಳುವಂತಹ ಜ್ಞಾನ, ಜೀವನದ ಪ್ರತಿಯೊಂದು ಅನುಭವದಿಂದ ಪಡ್ಕೋಬಹುದು. ಅದು ಗಾಳಿಯ ಹಾಗೆ ಸರಳವಾದ್ದು, ಅದು ನೀರಿನ ಹಾಗೆ ತನ್ನ ದಾರಿಯನ್ನ ತಾನೇ ಮಾಡ್ಕೊಳ್ಳುತ್ತೆ. ನಾನು ಆ ಜ್ಞಾನದ ಬಗ್ಗೆ ಮಾತಾಡ್ತಿದ್ದೀನಿ. ಈಗ ನೋಡ್ಬೇಕಾಗಿರೋದು ಯಾರು ಆ ಜ್ಞಾನಿ ಅಂತ. ಯಾರದು ಗೌರವದ ಬೆಲೆಯನ್ನ ಉಳಿಸ್ಕೊಳ್ಳೋನು? ಯಾರದು ಶಾಸ್ತ್ರ ಮತ್ತು ಶಸ್ತ್ರದ ಜೊತೆಗೆ ವಿನಮ್ರತೆಗೂ ಬೆಲೆಯನ್ನ ಕೊಡೋನು? ಯಾರವನು? ನಾವಿದನ್ನೇ ನೋಡ್ಬೇಕು. ಯಾಕೆಂದ್ರೆ ಧರ್ಮದ ರಥವನ್ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಜ್ಞಾನದ ಚಕ್ರ ಅತ್ಯಂತ ಅವಶ್ಯಕವಾಗಿರುತ್ತೆ. ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಧರ್ಮರಥದ ನಾಲ್ಕು ಕುದುರೆಗಳನ್ನ ಓಡಿಸೋದಕ್ಕೆ ಸಾರಥಿ ಹತ್ರ ನಾಲ್ಕು ಮಹಾಗುಣಗಳ ಅವಶ್ಯಕತೆ ಇದೆ. ಆ ಎಲ್ಲ ಗುಣಗಳು ಅರ್ಜುನನಲ್ಲಿ ಸೇರ್ಕೊಂಡಿವೆ. ಕರ್ಮದ ಶಕ್ತಿ ಇದೆ, ಧರ್ಮದಲ್ಲಿ ಆಸಕ್ತಿ ಇದೆ, ಜ್ಞಾನದ ಬುದ್ಧಿ ಕೂಡ ಇದೆ, ಸಮರ್ಪಣೆಯ ಭಕ್ತಿ ಕೂಡ ಇದೆ. ಖಂಡಿತವಾಗ್ಲೂ ಧರ್ಮರಥದ ಸಾರಥಿಯಾಗೋದಕ್ಕೆ ಅರ್ಜುನನೇ ತುಂಬಾ ಯೋಗ್ಯವಾದವನು. ಅವನು ಕೇವಲ ದ್ರೌಪದಿಗೆ ವರ ಮಾತ್ರ ಆಗೋದಿಲ್ಲ, ಇತಿಹಾಸದಲ್ಲಿ ಕುರುವಂಶದ ರಾಜಕುಮಾರ ಅಥವಾ ಇಂದ್ರಪುತ್ರ ಅನ್ನೋ ಹೆಸರಿನಿಂದ ಮಾತ್ರ ಗುರುತಿಸಿಕೊಳ್ಳೋದಿಲ್ಲ. ಬದಲಾಗಿ ಅರ್ಜುನನೇ ಸ್ವಂತವಾಗಿ ಇತಿಹಾಸವನ್ನ ಬರೀತಾನೆ. ಅರ್ಜುನನೇ ಆಗೋದು ಕೃಷ್ಣನ ಸಾರಥಿ. ಯತ್ರ ಯೋಗೇಶ್ವರಃ ಕೃಷ್ಣ ತತ್ರ ಪಾರ್ಥೋ ಧನುರ್ಧರಃ. ಈಗ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಯಾವಾಗ ಒಬ್ಬ ಭಕ್ತ ಹಾಗೂ ಅವನ ಭಗವಂತ ಒಂದೇ ಆಕಾರ ಆಗ್ಬಿಡ್ತಾರೋ, ಯಾವಾಗ ಒಬ್ಬ ಭಕ್ತ ತನ್ನ ಭಗವಂತನ ಮೇಲೆ ಹಾಗೆ ತನ್ನ ಜೀವನದ ಲಕ್ಷ್ಯದ ಮೇಲೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ತಾನೋ, ಆಗ ಜನ್ಮ ತಾಳತ್ತೆ ಭಕ್ತಿ. ಹಾಗೆ ಆಗ ಪ್ರಪಂಚದ ಎಲ್ಲ ಆಸೆಗಳು ಅವನನ್ನ ಬಿಟ್ಬಿಡುತ್ತೆ, ಎಲ್ಲ ಆಸೆಗಳು ಹೊರಟೋಗತ್ತೆ. ಆದ್ರೆ ಮನುಷ್ಯನಲ್ಲಿರೋ ಭಕ್ತಿ ಯಾವತ್ತೂ ಬಿಡೋದಿಲ್ಲ. ಯಾವಾಗ ಭಕ್ತ ಮತ್ತೆ ಭಗವಂತ ಒಂದೇ ಆಕಾರ ಆಗ್ಬಿಡ್ತಾರೋ, ಒಂದಾಗ್ಬಿಡ್ತಾರೋ, ಆಗ ರಥಿಕನಿಗೂ ಸಾರಥಿಗೂ ವ್ಯತ್ಯಾಸ ಏನೂ ಇರೋದಿಲ್ಲ. ಅವರು ಕೂಡ ಒಂದಾಗ್ಬಿಡ್ತಾರೆ, ಒಂದೇ ವ್ಯಕ್ತಿತ್ವ, ಒಂದೇ ಅಸ್ತಿತ್ವ. ಅದೇ ಕಾರಣಕ್ಕೆ ಕೆಲವು ಸಲ ರಥಿಕನ ಆದೇಶ ಇಲ್ದಿದ್ರು ಸಾರಥಿ ರಥ ಓಡಿಸ್ತಾನೆ, ಹಾಗೆ ಸಾರಥಿಯ ಯೋಜನೆ ಇಲ್ದಿದ್ರೂ ಕೂಡ ರಥಿಕನೇ ಮುಂದೆ ಹೋಗ್ಬಿಡ್ತಾನೆ. ಇದು ಕೇವಲ ಇನ್ನೊಂದು ಗುಣ ಅಷ್ಟೆ, ಅದು ಈ ಧರ್ಮ ಸ್ಥಾಪನೆಯ ಈ ಮಹಾ ಕಾರ್ಯದಲ್ಲಿ ನನಗೆ ಸಾರಥಿ ಆಗೋದಕ್ಕೆ. ಹಾಗಾದ್ರೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಹಂಚಿಕೆ ಅಥವಾ ಭಾಗ ಮಾಡೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಖಂಡಿತ ಇರುತ್ತೆ, ಹಾಗೆ ಎಷ್ಟೋ ಸಲ ಜೀವನದಲ್ಲಿ ಅವಶ್ಯಕವಾಗೂ ಇರುತ್ತೆ. ಆದ್ರೆ ಹಂಚಬೇಕು ಅನ್ನೋ ಮನಸ್ಸಿಗಿಂತ ತುಂಬಾ ದೊಡ್ಡ ವಿಷಯ ಏನು ಅಂದ್ರೆ ಯಾವ ಆಧಾರದ ಮೇಲೆ ಈ ಹಂಚಿಕೆ ಆಯಿತು ಅನ್ನೋದು. ಎಷ್ಟೋ ಸಲ ಈ ಹಂಚಿಕೆ ಶಾಂತಿಗೆ ಪ್ರತೀಕವಾಗಿರುತ್ತೆ, ಎಷ್ಟೋ ಸಲ ಇದೇ ಹಂಚಿಕೆ ಕ್ರಾಂತಿ ತಂದ್ಬಿಡುತ್ತೆ. ಎಂಥ ಕ್ರಾಂತಿ ಅಂದ್ರೆ ಮಹಾಯುದ್ಧದವರೆಗೂ ಹೋಗುತ್ತೆ. ಹಂಚಿಕೆ ಸಂಪತ್ತಿನದಾದ್ರೂ ಆಗಿರ್ಲಿ ಅಥವಾ ಭಿಕ್ಷೆದು, ಪಾಠ ಒಂದೇ ಆಗಿರುತ್ತೆ. ಜೀವನದಲ್ಲಿ ಹಂಚಿಕೆ ಎಷ್ಟೋ ಸಲ ಅವಶ್ಯಕವಾಗಿರುತ್ತೆ, ಆದ್ರೆ ಎಲ್ಲಿವರೆಗೂ ಆಗುತ್ತೋ ಅದನ್ನ ಬಿಟ್ಟೇ ಬಿಡಿ, ಒಟ್ಟಿಗೆ ಸೇರಿ ಮುಂದುವರಿಯಿರಿ. ಯಾಕೆ ಅಂದ್ರೆ ಹಂಚಿಕೆ ಅನ್ನೋದು ಭಾಗ ಮಾಡಿಬಿಡುತ್ತೆ, ಅದೇ ಒಗ್ಗಟ್ಟು ನಿಮ್ಮನ್ನ ಮುಂದೆ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ನೀವು ಕೂಡ ಇದನ್ನೇ ಮಾಡಿ, ಹಾಗೆ ಒಟ್ಟಿಗೆ ಮುಂದೆ ಹೋಗಿ. ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಸಂಬಂಧಿ ಯಾರಾಗ್ತಾರೆ? ಯಾರು ನಮ್ಮ ಸುಖ ದುಃಖದಲ್ಲಿ ಜೊತೆಲಿರ್ತಾರೋ ಅವರೇ, ಯಾರು ಆಪತ್ತಿನ ಕಾಲದಲ್ಲಿ ನಮ್ಮ ಜೊತೆ ಬಂದು ನಿಲ್ತಾರೋ ಅವರು.
ಈಗ ನನ್ನ ಹತ್ರ ಒಂದು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡಿ. ಎಲ್ಲರಿಗಿಂತ ಹತ್ತಿರವಾದವರು ಮತ್ತೆ ಬಹಳ ಮುಖ್ಯವಾದ ಸಂಬಂಧಿ ಯಾರು? ಅದು ಆಪತ್ತಿನ ಕಾಲದಲ್ಲಿ ಜೊತೆಲಿರೋರು. ಕೆಲವರು ಹೇಳ್ತಾರೆ ಅಮ್ಮ, ಕೆಲವರು ಹೇಳ್ತಾರೆ ಅಪ್ಪ, ಇನ್ ಕೆಲವರು ಅಣ್ಣ ತಂಗಿ ಅಂತಾರೆ. ಇನ್ನು ತುಂಬಾ ಜನ ಇದ್ದಾರೆ. ಯೋಚನೆ ಮಾಡಿ, ನೀವೀಗ ದೊಡ್ಡವರಾಗಿದ್ದೀರಾ, ನಿಮ್ಮ ಮನೆಯಿಂದ ದೂರ ಹೋಗಿದ್ದೀರಾ, ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ನೀವು ಪ್ರತಿದಿನ ಕಷ್ಟ ಪಡಬೇಕಾಗತ್ತೆ. ಇಂಥ ಸಮಯದಲ್ಲಿ ನಿಮ್ ಜೀವನದಲ್ಲಿ ಏನಾದರೂ ಸಮಸ್ಯೆ ಬಂದ್ಬಿಟ್ರೆ ಆಗ ನಿಮ್ ಪರಿಸ್ಥಿತಿ ಅವ್ರವರೆಗೂ ಯಾವಾಗ ತಲುಪತ್ತೆ? ಯಾವಾಗ ನಿಮ್ ಸಹಾಯಕ್ಕೆ ಅಂತ ಅವರು ಬರೋದು? ಇಂಥ ಸಮಯದಲ್ಲಿ ತುಂಬಾ ಮುಖ್ಯವಾದ ಸಂಬಂಧಿ ಅಂದ್ರೆ ಅವರು ನಿಮ್ಮ ಪಕ್ಕದಲ್ಲಿರೋರು. ಯಾಕೆ ಅಂದ್ರೆ ಅವರೇ ನಿಮಗೆ ತುಂಬಾ ಹತ್ತಿರದಲ್ಲಿರೋರು. ನೀವೊಂದ್ಸಲ ಪರೀಕ್ಷೆ ಮಾಡಿ ನೋಡಿ, ನಿಮಗೆ ಅವ್ರ ಜೊತೆಗೆ ಎಷ್ಟೇ ವಿಚಾರ ಭೇದಗಳಿರಲಿ, ಪಕ್ಕದಲ್ಲಿರೋರು ನೋವಲ್ಲಿದ್ದಾಗ ಎಲ್ರಿಗಿಂತ ಮುಂಚೆ ಬರೋದೇ ಅವರು. ಅದಕ್ಕೆ ಅಕ್ಕಪಕ್ಕದವ್ರ ಜೊತೆ ಸಂಬಂಧ ಚೆನ್ನಾಗಿಟ್ಕೊಳ್ಳಿ. ಕೇವಲ ಸ್ವಾರ್ಥಕ್ಕೋಸ್ಕರ ಅಲ್ಲ, ಇದು ಶಾಂತಿಗೂ ಆಧಾರ ಆಗತ್ತೆ. ಒಂದ್ ವೇಳೆ ಈ ಸಂಬಂಧ ಚೆನ್ನಾಗಿದ್ರೆ ಮತ್ತೆ ಮತ್ತೆ ಜಗಳ ಆಗೋದಿಲ್ಲ, ಯಾವ ಮಾತು ಕೂಡ ಬರೋದಿಲ್ಲ. ಹಾಗೆ ಈ ಸುಖವಾದ ಸಂಬಂಧದ ನೆರಳಲ್ಲಿ ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ, ರಾಧೆ ರಾಧೆ. ಈ ಸೃಷ್ಟಿಯ ಎಲ್ಲಕ್ಕಿಂತ ದೊಡ್ಡ ಕೃತಿ ಅಂತ ಯಾಕೆ ಹೇಳ್ತಾರೆ? ಬೇರೆ ಯಾವುದೋ ಜೀವಿ ಯಾಕಲ್ಲ. ಕೇವಲ ನಾವು ಪ್ರತಿಕ್ರಿಯೆ ಮಾಡ್ತೀವಿ ಅಥವಾ ನಮಗೆ ತೀಕ್ಷ್ಣ ಬುದ್ಧಿ ಇದೆ ಅಂತಾನ, ಏನೇನೋ ಆವಿಷ್ಕಾರಗಳನ್ನು ಮಾಡ್ತೀವಿ ಅಂತಾನ, ಕೇವಲ ಇದಕ್ಕೋಸ್ಕರನ? ಅದು ಬೇರೆಯವರ ಹತ್ರನೂ ಅಥವಾ ಪಶುಗಳ ಹತ್ರನೂ ಇದೆ. ಕೆಲವು ಪಶುಗಳು ಹೇಗಿರ್ತವೆ ಅಂದ್ರೆ ಅದಕ್ಕೆ ತೀಕ್ಷ್ಣ ಬುದ್ಧಿನೂ ಇರತ್ತೆ. ಆದ್ರೆ ಮನುಷ್ಯ ಯಾಕೆ? ಯಾಕೆ ಅಂದ್ರೆ ಮನುಷ್ಯನ ಹತ್ರ ಇರೋಂಥದ್ದು ಬೇರೆ ಯಾರ ಹತ್ರನೂ ಇರೋದಕ್ಕೆ ಸಾಧ್ಯನೇ ಇಲ್ಲ. ಮಾನವೀಯತೆ, ಮಾನವೀಯತೆ ಎಲ್ಲಕ್ಕಿಂತ ಮುಂದೆ ಹೋಗ್ಬೇಕು ಅಂತ ಅನ್ಸತ್ತೆ. ಒಂದ್ ವೇಳೆ ದಾರಿಲಿ ಯಾರಾದ್ರೂ ಏಟಾಗಿ ಬಿದ್ದಿದ್ರೆ ಅದನ್ನ ಸಂಭಾಳಿಸೋದು ಗೊತ್ತಿದೆ. ನೆನಪಿಟ್ಕೊಂಡಿರಿ, ನಿಮ್ಮ ಬಹಳ ದೊಡ್ಡ ಪರಿಚಯ ನಿಮ್ಮ ಹೆಸರು, ನಿಮ್ಮ ಸಂಪತ್ತು ಅಥವಾ ನಿಮ್ಮ ಧರ್ಮನೋ ಅಲ್ಲ. ನಿಮ್ಮ ಎಲ್ಲಕ್ಕಿಂತ ದೊಡ್ಡ ಪರಿಚಯ ನಿಮ್ಮ ಮಾನವೀಯತೆ. ಅದಕ್ಕೆ ಆಗಾಗ ಈ ಮಾನವೀಯತೆಯ ಪರಿಚಯ ಮಾಡ್ತಾ ಇರಿ. ಇನ್ನೊಬ್ಬ ಮನುಷ್ಯನಿಗೆ ಸಹಾಯ ಮಾಡಿ, ಬೇರೆ ಜೀವಿಗಳಿಗೆ ಸಹಾಯ ಮಾಡಿ. ನಿಮ್ಮಲ್ಲಿ ನೀವೇ ಆಗಿರೋದು ಇದು ಪ್ರಾಣಿಗಳ ಪ್ರವೃತ್ತಿ. ಮನುಷ್ಯ ಯಾರು ಅಂದ್ರೆ ಅವನು ಇನ್ನೊಬ್ಬರಿಗೋಸ್ಕರ ಪ್ರಾಣ ಕೊಡುವನು. ಮನುಷ್ಯ ಯಾರು ಅಂದ್ರೆ ಇನ್ನೊಬ್ಬರ ಪ್ರಾಣವನ್ನ ಕಾಪಾಡುವನು. ಈ ಮಾನವೀಯತೆಯನ್ನ ಎಚ್ಚರಿಸಿ ಈ ಜೀವನವನ್ನ ಜೀವಿಸೋದಕ್ಕೆ ಶುರು ಮಾಡಿ. ಅಷ್ಟೇ ಅಲ್ಲ, ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ. ಈ ಪ್ರಪಂಚದಲ್ಲಿ ಅಪ್ಪ ಅಮ್ಮ ತಮ್ಮ ಮಕ್ಕಳಿಗೆ ಎಲ್ಲಕ್ಕಿಂತ ದೊಡ್ಡ ಉಡುಗೊರೆ ಏನ್ ಕೊಡಬಹುದು? ವೈಭವ, ಸವಲತ್ತುಗಳು, ಮನೆ ಅಥವಾ ಹೀಗೆ ಏನಾದರೂ. ಈ ಪ್ರಪಂಚದಲ್ಲಿ ಅಪ್ಪ ಅಮ್ಮ ತಮ್ಮ ಮಕ್ಕಳಿಗೆ ಎಲ್ಲಕ್ಕಿಂತ ದೊಡ್ಡ ಉಡುಗೊರೆ ಸಂಸ್ಕಾರನೂ ಕೊಡಬಹುದು. ಹಾಗೆ ಅದಕ್ಕೆ ಸಮಯದ ಅವಶ್ಯಕತೆ ಇರುತ್ತೆ. ಆದರೆ ಈ ಕಾಲ ತುಂಬಾನೇ ಕೆಟ್ಟದ್ದು, ಸಮಯದ ಅಭಾವ ಎಲ್ರಿಗೂ ಇದೆ. ಇಂಥದ್ರಲ್ಲಿ ಕೆಲವು ಕಷ್ಟಗಳು ವರದಾನದ ರೂಪದಲ್ಲಿ ನಮ್ಮ ಎದುರಿಗೆ ಬಂದ್ಬಿಡತ್ತೆ. ನಾನೀಗ ಯಾವ ಸಮಸ್ಯೆ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಅದು ಯುದ್ಧ, ಮಹಾಮಾರಿ, ಮಹಾರೋಗ. ಇಂಥ ಸಮಯದಲ್ಲಿ ನಮ್ಮ ಹತ್ರ ತುಂಬಾನೇ ಸಮಯ ಇರುತ್ತೆ. ಈ ಸಮಯದಲ್ಲಿ ನಾವು ಚಿಂತೆ ಮಾಡ್ತೀವಿ, ಭಯ ಪಟ್ಕೋತೀವಿ, ಎಷ್ಟು ದುಡ್ಡು ನಷ್ಟ ಆಯಿತು, ಈಗ ಈ ಸಮಯನ ಕಳೆಯೋದಾದ್ರೂ ಹೇಗೆ ಅಂತ ನಕಾರಾತ್ಮಕ ಯೋಚನೆಗಳು ಮನಸ್ಸಲ್ಲಿ ಮನೆ ಮಾಡಿಬಿಡುತ್ತೆ. ಆಗ ಏನ್ ಮಾಡ್ಬೇಕು ಅಂತ ಅರ್ಥ ಆಗಲ್ಲ. ನಾನು ಹೇಳೋದು ಚಿಂತೆಯನ್ನ ಬಿಟ್ಬಿಡಿ, ನಿಮ್ಮ ಭಯವನ್ನ ತ್ಯಾಗ ಮಾಡಿ. ಹಾಗೆ ಒಂದು ಮುಖ್ಯವಾದ ವಿಷಯವನ್ನ ತಿಳ್ಕೊಳ್ಳಿ, ಇದು ಈಶ್ವರ ನಿಮಗೆ ಕೊಟ್ಟಿರೋ ವರದಾನ. ಇದರಿಂದ ನೀವು ನಿಮ್ಮ ಕರ್ತವ್ಯ ಪೂರ್ತಿ ಮಾಡಬಹುದು ಅಂತ. ಕರ್ತವ್ಯ ನಿಮ್ಮ ಕುಟುಂಬಕ್ಕೆ ಸಮಯ ಕೊಡೋದು, ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡೋದು. ಅವ್ರ ಜೊತೆ ಕೂತ್ಕೊಳ್ಳಿ, ವಿಚಾರ ವಿಮರ್ಶೆ ಮಾಡಿ, ಅವ್ರ ಜೊತೆ ಮಾತಾಡಿ. ಕೆಲವು ವಿಷಯಗಳನ್ನ ನೀವು ಹಂಚ್ಕೊಳ್ಳಿ, ಅವರು ಹಂಚ್ಕೋತಾರೆ. ನೀವು ಕಲೀರಿ, ಅವ್ರಿಗೂ ಕಲಿಸಿ. ಅವ್ರ ಜೊತೆ ಆಟ ಆಡಿ, ಅವ್ರಿಗೆ ಪೂರ್ವಜರ ಕಥೆಗಳನ್ನ ಹೇಳಿ. ಇದನ್ನೆಲ್ಲ ಮಾಡಿದ್ರೆ ಬರೀ ಅವರ ಭವಿಷ್ಯ ಉಜ್ವಲವಾಗೋದಲ್ಲ, ಬದಲಾಗಿ ನೀವು ಕೂಡ ಸಂತೋಷದಿಂದಿರ್ತೀರ. ಭಯಭೀತರಾಗಬೇಡಿ. ಇವತ್ತು ನಿಮ್ಮ ವರ್ತಮಾನದಲ್ಲಿ ಏನ್ ಮಾಡೋಕ್ಕಾಗುತ್ತೋ ಅದರಿಂದ ನಿಮ್ಮ ವರ್ತಮಾನ ಚೆನ್ನಾಗಿದ್ರೆ
ಭವಿಷ್ಯ ಕೂಡ ಉಜ್ವಲವಾಗಿರುತ್ತೆ, ಅದನ್ನ ನೆನಪಲ್ಲಿಟ್ಕೊಳ್ಳಿ. ಹಾಗೆ ಎಲ್ಲವೂ ಶುಭವಾಗುತ್ತೆ. ರಾಧೆ ರಾಧೆ. ಬಾಲ್ಯಾವಸ್ಥೆ. ಈಗ ಬಾಲ್ಯಾವಸ್ಥೆಯ ಬಗ್ಗೆ ಏನ್ ಹೇಳೋದು, ತುಂಬಾನೇ ವಿಶೇಷವಾಗಿರುತ್ತೆ ಈ ಬಾಲ್ಯಾವಸ್ಥೆ. ಅದರ ಅನೇಕ ವಿಷಯಗಳು ನಮಗೆ ಇವತ್ತಿಗೂ ನೆನಪಿದೆ, ಜೀವನ ಪೂರ್ತಿ ನೆನಪಿರುತ್ತೆ. ಅದು ಎಂಥ ವಿಷಯ ಅಂದ್ರೆ, ನಾವು ತುಂಟಾಟ ಮಾಡಿದ ಕ್ಷಣಗಳು. ಅದರಿಂದ ಅಪ್ಪ ಅಮ್ಮ ಎಷ್ಟು ಕೋಪಿಸ್ಕೊಂಡಿದ್ರು ಅಂದ್ರೆ, ಅವತ್ ನಮಗೆ ಭೋಜನನೇ ಸಿಗ್ತಿರ್ಲಿಲ್ಲ. ಹಾಗತ್ತೆ, ಹೀಗೆ ನನ್ ಜೊತೆ ಕೂಡ ಆಗಿತ್ತು. ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ನಾವ್ ಯಾವಾಗ ಉಪವಾಸ ಇರ್ತೀವೋ ಆಗ ನಮ್ಮಪ್ಪ ಅಮ್ಮ ಏನಾದ್ರೂ ಭೋಜನ ಮಾಡಿದಾರ? ಯಾವತ್ತಿಗೂ ಇಲ್ಲ. ನಾವೀಗ ಮಾತಾಡ್ತಿರೋದು ನಮ್ಮಪ್ಪ ಅಮ್ಮನ ಬಗ್ಗೆ, ಆದ್ರೆ ವಿಷಯ ನಮ್ದೇ ಆಗಿದ್ರು. ನಾವ್ ಯಾವತ್ತಾದ್ರೂ ಒಂದು ವಿಚಾರದ ಬಗ್ಗೆ, ಒಬ್ಬ ಭಿಕ್ಷುಕನ ವಿಷಯದಲ್ಲಿ ನಾವು ತಿಳ್ಕೊತೀವಿ ಅವನು ಉಪವಾಸ ಇದ್ದಾನೆ ಅಂತ, ಆಗ್ಲೂ ನಮ್ಗೆ ಭೋಜನ ಮಾಡುವಂತಹ ಮನಸ್ಸೇ ಬರೋದಿಲ್ಲ. ಹಾಗೆ ಈ ವಿಷಯ ಅಂದ್ರೆ ಸಮಾಜಕ್ಕೆ ಒಂದು ದೊಡ್ಡ ಆಪತ್ತು ಬಂದಾಗ ಆಗ ಸ್ಪಷ್ಟ ರೂಪದಲ್ಲಿ ಎದುರಿಗೆ ಬರುತ್ತೆ. ಇದು ಯಾವುದೋ ಮಹಾಯುದ್ಧದ ಹಾಗೆ, ಮಹಾಮಾರಿಯ ಹಾಗೆ. ಆಗ ಮನಸ್ಸು ಅಶಾಂತವಾಗ್ಬಿಡುತ್ತೆ. ನೀವೇನಾದ್ರೂ ಶಾಂತಿಯನ್ನ ಪಡ್ಕೋಬೇಕು ಅಂತಿದ್ರೆ ಅದಕ್ಕಿರೋದು ಒಂದೇ ಮಂತ್ರ, ಸೇವೆ ಮಾಡೋದು. ಎಷ್ಟು ಸಾಧ್ಯ ಆಗತ್ತೋ ಅಷ್ಟು ಸೇವೆ ಮಾಡಿ. ಸಮಾಜದಲ್ಲಿ ಎಷ್ಟೋ ಜನಗಳಿದ್ದಾರೆ, ಅವರು ಹಸಿದ ಹೊಟ್ಟೆಯಲ್ಲಿ ಹಾಗೆ ಮಲಗಿಬಿಡ್ತಾರೆ. ಇದಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಪ್ರಯತ್ನ ಪಟ್ಟರೆ, ಪೂರ್ತಿಯಾಗಿ ಪ್ರಯತ್ನ ಪಟ್ಟರೆ ಯಾರೂ ಹಸಿವಿನಿಂದ ಇರೋದಿಲ್ಲ. ಒಂದು ತುಂಬಾ ಮುಖ್ಯವಾದ ವಿಷಯನ ನೆನಪಿಟ್ಕೊಳ್ಳಿ, ಯಾರೋ ಬಡವ ಯಾರೋ ಭಿಕ್ಷುಕನಿಗೆ ಭೋಜನ ಕೊಡಿಸೋದು ದೇವರಿಗೆ ಪ್ರಸಾದ ಇಡೋದಕ್ಕಿಂತ ದೊಡ್ಡ ಕೆಲಸ. ಯಾಕೆ ಅಂದ್ರೆ ದೇವರು ಬಡವನ ಕೂಗಿನಲ್ಲೇ ಇರ್ತಾನೆ. ಈಗೊಂದು ವೇಳೆ ಆ ಭಿಕ್ಷುಕ ನಿಮ್ಮ ಭೋಜನವನ್ನೇನಾದ್ರೂ ತಿಂದ್ಬಿಟ್ರೆ, ಅದರ ಅರ್ಥ ಆ ದೇವರೇ ನಿಮ್ಮ ಭೋಜನವನ್ನ ಸ್ವೀಕರಿಸಿದಾನೆ ಅಂತ. ಯಾಕೆ ಅಂದ್ರೆ ಮಾನವೀಯತೆ, ಈ ಸೇವೆನೇ ದೇವರಿಗೆ ಎಲ್ಲಕ್ಕಿಂತ ದೊಡ್ಡ ಆರಾಧನೆ. ಅದಕ್ಕೆ ಈ ಆರಾಧನೆಯಲ್ಲಿ ತಲ್ಲೀನರಾಗಿ ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಅಧಿಕಾರ. ಇದು ಸಾಧಾರಣವಾದ ಶಬ್ದನೂ ಅಲ್ಲ, ವ್ಯಾಪಾರನೂ ಅಲ್ಲ. ತನ್ನಲ್ಲೇ ಇರುವಂತಹ ವಿಶೇಷ ಗುಣ ಈ ಅಧಿಕಾರ. ಸ್ವತಃ ದೇವರೇ ಮನುಷ್ಯನಿಗೆ ಜೀವನ ಮಾಡೋ ಅಧಿಕಾರ ಕೊಟ್ಟಿದ್ದಾನೆ. ಆದ್ರೆ ಯಾವಾಗ ಹೆಣ್ಣಿನ ಅಧಿಕಾರದ ಮಾತು ಬರುತ್ತೋ ಆಗ ಈ ಅಧಿಕಾರದ ಜೊತೆ ಕರ್ತವ್ಯನೂ ಸೇರ್ಕೊಳ್ಳುತ್ತೆ. ಹಾಗೆ ಹೆಣ್ಣಿನ ಅನೇಕ ಅಧಿಕಾರಗಳಲ್ಲಿ ಒಂದು ಅಧಿಕಾರ ಅಂದ್ರೆ ತನ್ನ ವರನನ್ನ ಆರಿಸ್ಕೊಳ್ಳೋದು. ತನ್ನ ಅರ್ಧಾಂಗಿ ಯಾರು ಅಂತ ಆರಿಸ್ಕೊಳ್ಳೋದು. ಎಂಥ ವ್ಯಕ್ತಿನ ಆರಿಸ್ಬೇಕು ಅಂದ್ರೆ ತನ್ನ ಜೊತೆ ಜೊತೆಗೆ, ತನ್ನ ಹೆಂಡತಿ ಜೊತೆಗೆ, ಈ ಪರಿವಾರದ ಜೊತೆ ಜೊತೆಗೆ, ಈ ಸಮಸ್ತ ಸಮಾಜದ ವರ್ಚಸ್ಸನ್ನೇ ಹೆಚ್ಚು ಮಾಡುವಂಥವನು. ಈಗ ಯೋಚನೆ ಮಾಡಿ, ತನ್ನ ವರನನ್ನ ಆಯ್ಕೆ ಮಾಡೋದು ಎಷ್ಟು ದೊಡ್ಡ ಅಧಿಕಾರ ಅಂತ. ಯೋಗ್ಯವಾದ ವರನ್ನ ಆರಿಸೋದು ಅದಕ್ಕಿಂತ ದೊಡ್ಡ ಕರ್ತವ್ಯ. ಅದಕ್ಕೆ ಹೆಣ್ಣಿನ ಅಧಿಕಾರದ ಜೊತೆ ಕರ್ತವ್ಯನೂ ಸೇರ್ಕೊಂಡ್ಬಿಡತ್ತೆ. ಅಧಿಕಾರ, ಈ ಪದದ ಮಹತ್ವ ಇನ್ನೂ ಹೆಚ್ಚಾಗಿ ಹೋಗುತ್ತೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ಅಧಿಕಾರದ ಜೊತೆ ನಿಮ್ಮ ಕರ್ತವ್ಯನ ಸೇರಿಸ್ಕೊಳ್ಳಿ. ಹಾಗೇನಾದ್ರೂ ಮಾಡಿದ್ರೆ ಆಗ ಎಲ್ಲ ಕನಸು ಪೂರ್ತಿ ಆಗತ್ತೆ. ಹಾಗೆ ಮನಸ್ಸು ಸಂತೋಷದಿಂದ ಹೇಳುತ್ತೆ, ರಾಧೇ ರಾಧೆ. ಕರ್ಮ. ಕರ್ಮವನ್ನ ಯಾವಾಗ್ಲೂ ಶಾಂತಿಯಿಂದ ಮಾಡಿ. ಅದು ಒಂದು ತಳಪಾಯದ ಇಟ್ಟಿಗೆ ಹಾಗೆ, ಅದು ಶಾಂತಿಯಿಂದ ಎಂಥ ಆಳಕ್ಕೆ ಬೇಕಾದ್ರೂ ಹೋಗೋ ಹಾಗೆ. ಸದ್ದು ಬರೋದು ಶಿಖರದ ಮೇಲೆ ಹಾಕಿರೋ ಆ ಧ್ವಜದಿಂದ. ಆದ್ರೆ ಶಿಖರದ ಮೇಲಿರೋ ಆ ಧ್ವಜ ಗಟ್ಟಿಯಾಗಿ ನಿಂತಿರೋದೇ ತಳಪಾಯದಲ್ಲಿಟ್ಟಿರೋ ಆ ಇಟ್ಟಿಗೆಯ ಶಕ್ತಿಯಿಂದ. ಅದು ಪ್ರಶಾಂತವಾಗಿ ತನ್ನ ಕೆಲಸನ ಮಾಡಿಬಿಡ್ತು. ಹಾಗೆ ನೀವು ಕೂಡ ನಿಮ್ ಕೆಲಸನ ಮಾಡಿ ಶಾಂತಿಯಿಂದ, ಸಂತೋಷದಿಂದ. ಸದ್ದು ಮಾಡೋದೇ ಆದ್ರೆ ನಿಮ್ಮ ಸಫಲತೆ ಸದ್ದು ಮಾಡ್ಲಿ ಬಿಡಿ. ಯಾಕೆ ಅಂದ್ರೆ ಯಾವಾಗ ಈ ಸಫಲತೆಯ ಸದ್ದು ಪ್ರಪಂಚದಲ್ಲಿ ಕೇಳಿಸತ್ತೋ ಆಗ ಕರ್ಮದ ಈ ಆಸೆ ಇನ್ನೂ ಶಕ್ತಿಶಾಲಿ ಆಗೋಗತ್ತೆ. ಹಾಗೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಪರೀಕ್ಷೆ. ಇದು ಎಂಥ ಪದ ಅಂದ್ರೆ, ಇದನ್ನ ಕೇಳಿ ಈ ಪ್ರಪಂಚದಲ್ಲಿ ತುಂಬಾ ಜನ ಹೆದರ್ಕೊಳ್ತಾರೆ. ಕಾರಣ ಏನು? ಅಸಫಲತೆಯ ಭಯ. ಪರೀಕ್ಷೆ ಅನ್ನೋ ಪದದ ಎರಡನೇ ಅರ್ಥ ನಾನು ಹೇಳಿದ್ರೆ, ಇದರ ಅರ್ಥ ನಿಮ್ಮ ದೌರ್ಬಲ್ಯವನ್ನ ಎಲ್ಲರೆದುರಿಗೂ ತೋರಿಸೋದಲ್ಲ. ಇದು ಎಂಥ ಯುಕ್ತಿ ಅಂದ್ರೆ, ಇದು ನಿಮ್ಮ ಬಲ, ಸಾಹಸ, ನಿಮ್ಮ ಶಕ್ತಿಗಳನ್ನ ಎಲ್ಲರೆದುರಿಗೂ ಪ್ರಕಟ ಮಾಡುವಂಥದ್ದು. ಹೌದು, ಇದೇ ಆ ಯುಕ್ತಿ.
ಈಗ ನಿಮ್ಮನ್ನೇ ನೋಡ್ಕೊಳ್ಳಿ. ಪರೀಕ್ಷೆ ಸಮಯದಲ್ಲಿ ನಿಮ್ಮೊಳಗಿರೋ ಎಂಥ ಗುಣಗಳು ಹೊರಗೆ ಬರುತ್ತೆ ಅಂದ್ರೆ, ಎಂಥ ಶಕ್ತಿಗಳು ನಿಮಗೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ, ಅದರ ವಿಷಯದಲ್ಲಿ ನಿಮಗೆ ಅರಿವಿರೋದಿಲ್ಲ. ಹೌದೋ ಅಲ್ವೋ? ಅದಕ್ಕೆ ಈ ಪರೀಕ್ಷೆಗೆ ಹೆದರೋದನ್ನ ಬಿಟ್ಬಿಡಿ. ನಂಬಿಕೆಯಿಂದ, ದೃಢತೆಯಿಂದ ಇದನ್ನ ಎದುರಿಸೋದನ್ನ ಕಲೀರಿ. ದಿನದ ಅಂತ್ಯದಲ್ಲಿ ಈ ಪರೀಕ್ಷೆ ನಿಮ್ಮನ್ನ ಕೇವಲ ಅರಳಿಸತ್ತೆ, ನಿಮ್ಮನ್ನ ಎತ್ತರಕ್ಕೆ ಕರ್ಕೊಂಡು ಹೋಗತ್ತೆ. ಈಗ ಬನ್ನಿ ನನ್ನ ಜೊತೆ, ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ನೀರಲ್ಲಿ ಈಜೋದು ಯಾರಕ್ಕೆ ತಾನೇ ಇಷ್ಟ ಆಗಲ್ಲ? ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಬಯಸ್ತಾನೆ. ಯಾವುದೋ ಸರೋವರದಲ್ಲಿ, ನದಿಯಲ್ಲಿ, ನೀರಿನ ಮಧ್ಯದಲ್ಲಿ ನಾವು ಆಟ ಆಡಿ ಆನಂದ ಪಡಿಬೇಕು ಅಂತ ಅಲ್ವಾ? ಈಗ ಹೇಳಿ, ನಮ್ಮಲ್ಲಿ ಅಂಥವ್ರು ಎಷ್ಟು ಜನ ಇದ್ದಾರೆ? ಯಾರಿಗೆ ಸಮುದ್ರದ ಅಲೆಗಳ ಜೊತೆ ತೇಲ್ಕೊಂಡು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗುವಂತ ಸಾಹಸ ಇರೋರು ಯಾರಿದ್ದಾರೆ ಅಂಥವ್ರು? ಈಗ ಈ ಕೆಲಸ ಅಂತೂ ತುಂಬಾನೇ ಕಠಿಣವಾದ್ದು. ನಮಗೆ ದಡ ಇಷ್ಟ ಆಗತ್ತೆ, ನೀರಲ್ಲಿ ಆಟ ಆಡೋದು ಇಷ್ಟ ಆಗತ್ತೆ, ಆದ್ರೆ ದಡದಲ್ಲಿ ಮಾತ್ರ, ಸಾಗರದ ಅಲೆಗಳಲ್ಲಿ. ಆದ್ರೆ ಒಂದು ಮಾತನ್ನ ನೆನಪಲ್ಲಿಟ್ಕೊಳ್ಳಿ, ಯಾವ ದಿನ ಈ ದಡ ಅನ್ನೋದನ್ನ ಮರೆತು ನಾವು ಸಾಗರದ ಅಲೆಗಳ ಜೊತೆ ಹೋರಾಡೋ ಧೈರ್ಯನ ಬೆಳೆಸ್ಕೋತೀವೋ ಅದೇ ದಿನ ಈ ಸಾಗರದ ಅಲೆಗಳ ಜೊತೆ ಹೋರಾಡೋ ಬಲ ಕೂಡ ನಮಗೆ ಬಂದ್ಬಿಡುತ್ತೆ. ದಡ ನಮಗೆ ಇಷ್ಟ ಆಗತ್ತೆ, ನಮ್ಮನ್ನ ಸುರಕ್ಷಿತವಾಗಿಡತ್ತೆ, ಆದ್ರೆ ಇದು ನಮ್ಮನ್ನ ದುರ್ಬಲರನ್ನಾಗಿ ಕೂಡ ಮಾಡುತ್ತೆ. ಅದಕ್ಕೆ ಈ ದಡವನ್ನ ಬಿಟ್ಬಿಡಿ, ಹಾಗೆ ಸಾಗರದ ಅಲೆಗಳ ಜೊತೆ ಹೋರಾಡೋ ಸಂಕಲ್ಪವನ್ನ ಮಾಡ್ಕೊಳ್ಳಿ, ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಕೊಳ್ಳಿ. ಆಮೇಲೆ ನೋಡಿ ಏನಾಗತ್ತೆ ಅಂತ. ನಿಮ್ಮ ಜೀವನ ಸಫಲತೆಯ ಶಿಖರಕ್ಕೆ ತಲುಪುತ್ತೆ. ಹಾಗೆ ಪ್ರೀತಿಯಿಂದ ಹೇಳುತ್ತೆ, ರಾಧೆ ರಾಧೆ. ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ಹೊಸದನ್ನು ಮಾಡೋದಕ್ಕೆ ಹೊರಟಾಗ ಸ್ವಲ್ಪ ಭಯ ಪಟ್ಕೊಂಡಿರ್ತಾನೆ. ನಾನೇನಾದರೂ ಸಫಲನಾಗ್ಬಿಟ್ರೆ ಏನು ಅಂತ ಯೋಚನೆ ಮಾಡ್ತಾನೆ. ಯಾರು ಏನು ಹೇಳ್ತಾರೋ ನನ್ನ ನೋಡಿ ನಗೋದಿಲ್ವಾ ಅನ್ಕೋತಾನೆ. ಇದಕ್ಕೆ ನಾನೇನಾದರೂ ಹೇಳೋದಾದ್ರೆ, ಇಂಥ ಸವಾಲುಗಳನ್ನು ಎದುರಿಸ್ಬೇಕಾದ್ರೆ ಯಾವತ್ತೂ ಭಯ ಪಟ್ಕೋಬೇಡಿ. ಯಾಕೆ ಅಂದರೆ ಇದರಿಂದ ಎರಡೇ ಪರಿಣಾಮ ಆಗೋದು. ಮೊದಲನೇ ಪರಿಣಾಮ, ನೀವು ಗೆದ್ದು ಬಿಡ್ತೀರ. ಎರಡನೇ ಪರಿಣಾಮ, ನೀವು ಸೋತು ಹೋಗ್ತೀರ. ಸರಳ, ನೀವೇನಾದರೂ ಗೆದ್ರೆ ನೀವು ಎಲ್ಲರಿಗೂ ನಾಯಕ ಆಗ್ತೀರ. ಒಂದ್ ವೇಳೆ ನೀವೇನಾದರೂ ಸೋತರೂ ಕೂಡ ಆಗ್ಲೂ ನಿಮಗೆ ಆ ಅನುಭವ ಆಗತ್ತೆ, ಅದರಿಂದ ನೀವು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಮಾಡಬಹುದು. ಈಗ ಯೋಚನೆ ಮಾಡಿ, ಈ ಮಾರ್ಗದರ್ಶನದಿಂದ ನೀವು ಯಾರಿಗೋ ಸಹಾಯ ಮಾಡ್ತಾ ಇದ್ದೀರ, ಅದರಿಂದ ಅವನ್ ತನ್ನ ಕನಸನ್ನ ಪೂರ್ತಿ ಮಾಡ್ಕೋಬಹುದು. ತುಂಬಾ ದೊಡ್ಡ ಪುಣ್ಯದ ವಿಷಯ ಇದು. ಒಂದು ಸರಳವಾದ ವಿಷಯ ಅರ್ಥ ಮಾಡ್ಕೊಳ್ಳಿ, ಸೋಲು ಗೆಲುವು ಎರಡೂ ಒಂದೇ ಕಡೆ ಕರ್ಕೊಂಡು ಹೋಗುತ್ತೆ, ಅದು ಗೆಲುವಿನ ಕಡೆಗೆ. ಅದಕ್ಕೆ ನಿಮ್ಮ ದೃಷ್ಟಿಯನ್ನ ಚೆನ್ನಾಗಿಟ್ಕೊಳ್ಳಿ. ಆದರೆ ನಿಮ್ಮ ಆಯ್ಕೆಗಳನ್ನ ಮಿತಿಗೊಳಿಸ್ಕೋಬೇಡಿ. ಈ ಮಿತಿಗಳಿಗೆ ಆಯ್ಕೆ ಕೊಡಿ. ಸ್ವತಃ ನಿಮ್ಮ ವ್ಯಕ್ತಿತ್ವನ ವಿಶಾಲ ಮಾಡ್ಕೊಳ್ಳಿ, ಶಕ್ತಿಶಾಲಿ ಮಾಡ್ಕೊಳ್ಳಿ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಈ ಸಂಬಂಧ ಗುರು ಮತ್ತು ಶಿಷ್ಯನದ್ದು. ಒಬ್ಬ ಗುರು ಎಲ್ಲ ವಿದ್ಯೆಯಲ್ಲೂ ಪ್ರವೀಣನಾಗಿರ್ತಾನೆ, ತಾನೇ ಹಿಂದೆ ಸರಿದು ಶಿಷ್ಯನ್ನ ಅವನ ಗುರಿ ಕಡೆಗೆ ಕರ್ಕೊಂಡು ಹೋಗ್ತಾನೆ. ಅವನಿಗೆ ಗುರಿ ಸಾಧಿಸೋದಕ್ಕೆ ಬಿಡ್ತಾನೆ, ಯಾವಾಗ್ಲೂ ಕಠೋರವಾಗೇ ಇರ್ತಾನೆ. ಯಾಕೆಂದ್ರೆ ಶಿಷ್ಯ ತನ್ನ ಗುರಿನ ತಪ್ಪಬಾರ್ದು ಅಂತ. ಅಂಥ ಗುರುಗಳಿಗೆ ಧನ್ಯ, ಅವರು ತಮ್ಮ ಶಿಷ್ಯನನ್ನ ಅವನ ಗುರಿ ಕಡೆ ಮುಟ್ಟಿಸ್ತಾರೆ, ಹಾಗೆ ತಮ್ಮ ಯಶಸ್ಸನ್ನು ಅವನಿಗೆ ಕೊಡ್ತಾರೆ, ತಮ್ಮ ಶಿಷ್ಯನಿಗೆ ಅವರ ವಿದ್ಯೆಯನ್ನೇ ಧಾರೆ ಎರೀತಾರೆ. ಹಾಗೆ ನೀವು ಯಾವತ್ತಿಗೂ ಇಂಥ ಗುರುಗಳನ್ನ ನೆನಪಿಸ್ಕೊಳ್ಳಿ. ದಿನ ಅವರಿಗೆ ನಮಸ್ಕಾರ ಮಾಡಿ, ಯಾವತ್ತಿಗೂ ಅವರಿಗೆ ಗೌರವ ಕೊಡಿ. ಆಗ ನೀವು ನಿಮ್ಮ ಜೀವನದಲ್ಲಿ ಹಿಂದುಳಿಯೋದೇ ಇಲ್ಲ. ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ನೀವು ಯಾವತ್ತಾದರೂ ಗಂಧ ಹಚ್ಕೊಂಡಿದ್ದೀರಾ? ಅದಕ್ಕೆ ತುಂಬಾ ಶ್ರೇಷ್ಠವಾದ ಗುಣ ಇದೆ. ಅದನ್ನ ಹಚ್ಕೊಂಡ ಮೇಲೆ ತುಂಬಾ ದಿನ ಆದರೂ ಅದರ ಸುಗಂಧ ಹೋಗೋದಿಲ್ಲ. ನೀವು ಬಟ್ಟೆನ ಬದಲಾಯಿಸಿ ಅಥವಾ ಹಾಗೆ ಇರಿ, ಆ ಸುಗಂಧ ಹಾಗೆ ಇರುತ್ತೆ. ಈಗೊಂದು ವೇಳೆ ಈ ಸುಗಂಧ ನಿಮ್ಮ ಕರ್ಮ ಆದ್ರೆ, ಹಾಗೆ ನಿಮ್ಮ ಶರೀರ ಮತ್ತೆ ನಿಮ್ಮ ಬಟ್ಟೆ ನಿಮ್ಮ ಜೀವನ ಆಗತ್ತೆ. ನಿಮ್ಮ ಕರ್ಮ ಎಷ್ಟು ಶ್ರೇಷ್ಠವಾಗಿರುತ್ತೋ ಅದರ ಪ್ರಕಾರನೇ ಈ ಪ್ರಪಂಚ ನಿಮ್ಮನ್ನ ಗುರುತಿಸುತ್ತೆ. ನಿಮ್ಮ ಕರ್ಮ ಒಳ್ಳೇದಾಗಿದ್ರೆ ಜೀವನ ಪೂರ್ತಿ ಗುರುತಿಸ್ಕೋತೀರಾ, ಜೀವನ ಮುಗಿದ್ಮೇಲೂ ಕೂಡ ನಿಮ್ಮನ್ನ ಯಾರೂ ಮರೆಯೋದಿಲ್ಲ. ಈ ಕರ್ಮವನ್ನ ಧರ್ಮ ಅನ್ಕೊಂಡು ನಿಭಾಯಿಸಿ,
ಯಾಕೆಂದ್ರೆ ಈ ಯೋಚನೆ ಅನ್ನೋದು ಇದು ಸತ್ಯವಾಗಿ ನಿಮ್ಮೆದುರಿಗೆ ಬರುತ್ತೆ. ಅದಕ್ಕೆ ಯೋಚನೆಗಳನ್ನ ಸ್ಪಷ್ಟ ಮಾಡ್ಕೊಳ್ಳಿ, ಮತ್ತೆ ವಿಚಾರಗಳನ್ನ ಶ್ರೇಷ್ಠವಾಗಿಟ್ಕೊಳ್ಳಿ. ಎಲ್ಲವೂ ತಾನಾಗೆ ಆಗ್ತಾ ಹೋಗುತ್ತೆ, ದಾರಿ ತಾನಾಗೆ ಸಿಗ್ತಾ ಹೋಗುತ್ತೆ, ಕರ್ಮ ತಾನಾಗೆ ಆಗ್ತಾ ಹೋಗುತ್ತೆ. ಆದ್ರೆ ಕರ್ಮನ ಧರ್ಮ ಅನ್ಕೊಂಡು ನಿಭಾಯಿಸ್ತಾ ಇರಿ ಸಾಕು. ಹಾಗೆ ನನ್ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಜೀವನ ಈ ಜೀವನ ಹೇಳೋದಕ್ಕೆ ತುಂಬಾನೇ ಕಷ್ಟ. ಈ ಜೀವನ ಹೇ ನಾರಾಯಣ ಏನ್ ಮಾಡೋದು, ಇದನ್ನ ಸರಳವಾಗಿ ಹೇಗ್ ಮಾಡ್ಕೊಳ್ಳೋದು, ಇದೇ ಪ್ರಶ್ನೆ ತಾನೇ ಬರ್ತಿದೆ ನಿಮ್ ಮನ್ಸಲ್ಲಿ. ಇದಕ್ಕೆ ಉತ್ತರ ಸ್ವತಃ ಆ ವ್ಯಕ್ತಿಲೇ ಅಡಗಿದೆ, ಅವನ್ ನಿರ್ಧಾರದ ಮೇಲೆ, ಅವನ್ ನೆಮ್ಮದಿಲಿ ಅಡಗಿದೆ. ಈಗ ಜೀವನದ ಕಷ್ಟದ ಸಮಯ ಹೇಗಿರುತ್ತೆ ಅಂದ್ರೆ ಅದು ಒಂದು ಸಂದರ್ಭದ ಹಾಗೆ ಇರುತ್ತೆ. ಒಂದ್ ವೇಳೆ ನೀವೀಗ ದಾರಿಲಿ ಹೋಗ್ತಾ ಇರ್ತೀರಾ, ಇದ್ದಕ್ಕಿದ್ದ ಹಾಗೆ ಒಂದು ಮುಳ್ಳು ಚುಚ್ಕೊಂಡ್ಬಿಡತ್ತೆ. ಆಗ ವ್ಯಕ್ತಿ ಏನ್ ಮಾಡ್ತಾನೆ? ಕೆಲವು ವ್ಯಕ್ತಿ ಇಂಥವ್ರು ಇರ್ತಾರೆ, ಆ ನೋವಿನ ಕಾರಣದಿಂದ, ಆ ನೋವಿನ ಭಯದಿಂದ ಹಿಂದಕ್ಕೆ ಹೋಗ್ಬಿಡ್ತಾರೆ. ಇನ್ನು ಕೆಲವು ವ್ಯಕ್ತಿಗಳು ಹೇಗಿರ್ತಾರೆ ಅಂದ್ರೆ ಆ ಗಾಯನ ಸರಿ ಮಾಡ್ಕೊಳ್ಳೋದ್ರಲ್ಲೇ ಸಮಯ ಕಳೆದ್ಬಿಡ್ತಾರೆ. ಎಷ್ಟು ಅಂತ ಮಾತ್ರ ಕೇಳಬೇಡಿ. ಕೆಲವರು ಇಂಥ ವ್ಯಕ್ತಿನೂ ಇರ್ತಾರೆ, ಅವರು ಆ ಮುಳ್ಳನ್ನ ತೆಗೆದು ಅದರ ಉಪಯೋಗನ ಮೊಳೆ ಹಾಗ್ ಮಾಡ್ಕೋತಾರೆ. ಅದನ್ನ ಗೋಡೆ ಮೇಲೆ ಹಾಕಿ ಅದಕ್ಕೊಂದು ಸುಂದರವಾದ ಚಿತ್ರ ಹಾಕಿ ಅದರಿಂದ ಆ ಗೋಡೆನ ಇನ್ನೂ ಸುಂದರವಾಗಿ ಕಾಣೋ ಹಾಗೆ ಮಾಡಬಹುದು. ಇದೇ ಜೀವನದಲ್ಲೂ ಆಗೋದು. ಈಗ ನೋಡಿ, ಜೀವನ ಕಷ್ಟ ಅನ್ಸತ್ತ ಅಥವಾ ತುಂಬಾ ಕಷ್ಟ ಅನ್ಸತ್ತ ಇದು ಮುಖ್ಯ ಆಗೋದಿಲ್ಲ. ಅದನ್ನ ಸುಲಭ ಮಾಡ್ಕೊಳ್ಳೋದಕ್ಕೆ ನೀವೇನ್ ಮಾಡ್ತಿರೋ ಅದು ಮುಖ್ಯ ಆಗತ್ತೆ. ನಾವೆಲ್ಲ ಮನುಷ್ಯರು ಅನ್ನೋದನ್ನ ಒಪ್ಕೊಳ್ಳೋಣ. ನಾವೆಲ್ಲರೂ ಸಾಯ್ಲೇಬೇಕು, ಪ್ರತಿಯೊಬ್ರು ಸಾಯ್ಲೇಬೇಕು, ಒಂದಲ್ಲ ಒಂದಿನ ಖಂಡಿತ ಆಗತ್ತೆ. ಅದು ಇದು ಹಾಗೆ ಆಗತ್ತೆ ಅಂದ್ರೆ ಇನ್ನು ಭಯ ಪಡೋದ್ ಯಾಕೆ, ಚಿಂತೆ ಮಾಡೋದಾದ್ರೂ ಯಾಕೆ? ನೀವು ಚಿಂತೆ ಮಾಡೋದ್ರಿಂದ ಇದನ್ನ ತಡೆಯೋಕಾಗತ್ತಾ? ಖಂಡಿತ ಇಲ್ಲ. ಹಣೆ ಬರಹದಲ್ಲಿ ಏನಿದೆಯೋ ಅದಾಗ್ಬೇಕು. ಯಾವ ಜೀವನ ಕೆಲವು ಕ್ಷಣಗಳನ್ನ ನಿಮಗ್ ಬದುಕೋದಕ್ಕೆ ಕೊಟ್ಟಿದೆಯೋ ಇದನ್ನ ಜೀವಿಸೋದಕ್ ಶುರು ಮಾಡಿ. ಎಂಥ ಪರಿಸ್ಥಿತಿ ಬಂದ್ರೂ ಅದನ್ನ ಸಕಾರಾತ್ಮಕವಾಗಿ ನೋಡೋದಕ್ ಶುರು ಮಾಡಿ. ಇದನ್ನ ನೀವ್ ಒಂದ್ಸಲ ಮಾಡಿಬಿಟ್ರೆ ಆಗ ನಿಮ್ಮ ಜೀವನ ಸುಖ ಮತ್ತೆ ಸಂತೋಷದಿಂದ ತುಂಬ ಹೋಗುತ್ತೆ. ಇದೇ ಸುಖದಿಂದ ನನ್ ಜೊತೆ ಹೇಳಿ, ರಾಧೆ ರಾಧೆ. ಮಳೆಯ ಹನಿಗಳು ಯಾವಾಗ ಪಟಪಟ ಅಂತ ಮೋಡಗಳಿಂದ ಸುರಿಯುತ್ತೋ ಆಗ ಎಷ್ಟು ಚೆನ್ನಾಗನ್ಸುತ್ತೆ. ಅದು ಕೇವಲ ಈ ವಾತಾವರಣನ ತಂಪು ಮಾಡೋದಷ್ಟೇ ಅಲ್ಲ, ಈ ಮಣ್ಣಲ್ಲಿ ಬೆರೆತು ಹೋಗಿ ಒಂದು ತುಂಬಾ ಸೊಗಸಾದ ಸುಗಂಧವನ್ನೇ ಬೀರುತ್ತೆ. ಈ ಗಿಡಗಳಿಗೆ, ಈ ಮರಗಳಿಗೆ ಜೀವ ಕೊಡುತ್ತೆ, ಇವನ್ನೆಲ್ಲ ಪೋಷಣೆ ಮಾಡುತ್ತೆ. ಅದರ ಜೊತೆಗೆ ಮಳೆ ಅನೇಕ ಜೀವಿಗಳನ್ನ ಉಳಿಸ್ಬಿಡುತ್ತೆ. ಆದ್ರೆ ಯೋಚನೆ ಮಾಡಿ, ಮೇಘ ಸ್ಫೋಟ ಆದಾಗ ಏನಾಗಬಹುದು? ಈ ಎಲ್ಲ ಹನಿಗಳು ತನ್ನ ನಿಯಂತ್ರಣವನ್ನ ತಪ್ಪಿಡುತ್ತೆ, ಒಂದು ಭಯಂಕರವಾದ ಪ್ರವಾಹದ ರೂಪವನ್ನೇ ತಾಳುತ್ತೆ. ಅದೇನಿದ್ರು ಮಾಡೋದು ದೊಡ್ಡ ವಿನಾಶ. ಇದರ ಸಾರ ಏನು? ಇದರ ಸಾರ ಏನು ಅಂದ್ರೆ, ಕೆಲಸ ಮಾಡಿ ಆದ್ರೆ ನಿಯಂತ್ರಿತವಾಗಿ. ನೀವೇನಾದ್ರೂ ನಿಯಂತ್ರಣ ಮಾಡ್ಕೊಳ್ಳದೆ ಇದ್ರೆ ಆಗ ನೀವು ಕೂಡ ಜೀವನ ರೂಪದ ಮಳೆಯ ಜಾಗದಲ್ಲಿ ಭಯಂಕರವಾದ ಪ್ರವಾಹದ ರೂಪ ತಗೋತೀರ. ಈಗ ವಿಕಾಸ ಮಾಡಬೇಕು ಅಥವಾ ವಿನಾಶನು, ತೀರ್ಮಾನ ನಿಮ್ಮದೆ. ಒಂದ್ ವೇಳೆ ವಿಕಾಸ ಮಾಡಬೇಕು ಅಂತಿದ್ರೆ ನಿಮ್ಮ ಕರ್ಮದ ಜೊತೆ ಜೊತೆಗೆ ಈ ಮನಸ್ಸಿನ ಮೇಲೂ ನಿಯಂತ್ರಣ ಇಟ್ಕೊಳ್ಳೋದನ್ನ ಕಲೀರಿ. ಈ ಮನಸ್ಸನ್ನ ಸುಧಾರಿಸಿ, ಅದನ್ನ ಹಿಡಿತದಲ್ಲಿಟ್ಕೊಳ್ಳಿ, ನಿಮ್ಮ ಕರ್ಮಗಳನ್ನ ಹಿಡಿತದಲ್ಲಿಟ್ಕೊಳ್ಳಿ, ಸಮತೋಲನವನ್ನ ಜೊತೆಗಿಟ್ಕೊಳ್ಳಿ. ಹಾಗೆ ನನ್ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ. ಯಾವಾಗ್ಲಾದ್ರೂ ಕುದುರೆ ಮೇಲೆ ಸವಾರಿ ಮಾಡ್ತಿರೋ ಸವಾರನ್ನ ನೋಡಿದಿರಾ? ಕುದುರೆಯ ಎಡ ಬಲ ಕಣ್ಣುಗಳಿಗೆ ಒಂದು ಪರದೆಯನ್ನ ಹಾಕಿರ್ತಾರೆ. ಇದಕ್ಕೆ ಕಾರಣ ಏನು? ಆ ಕುದುರೆ ಬೇರೆಲ್ಲೂ ನೋಡಬಾರ್ದು, ಕೇವಲ ಮುಂದೆ ನೋಡ್ಬೇಕು, ಮತ್ತೆ ಅದೇ ದಿಕ್ಕಿನಲ್ಲೇ ಮುಂದೆ ಹೋಗ್ಬೇಕು ಅಂತ. ಹೇಳೋದಕ್ಕೇನೋ ಇದು ಸುಲಭ, ಆದ್ರೆ ಇದರ ಹಿಂದೆ ಒಂದು ಆಳವಾದ ವಿಜ್ಞಾನ ಅಡಗಿದೆ. ನೀವೇನಾದ್ರೂ ಜೀವನದಲ್ಲಿ ಗುರಿ ಮುಟ್ಟಬೇಕು ಅಂತಿದ್ರೆ ನೀವು ಕೂಡ ಅಲ್ಲಿ ಇಲ್ಲಿ ನೋಡೋದನ್ನ ಬಿಟ್ಟು ಕೇವಲ ಮುಂದೆ ನಿಮ್ಮ ಗುರಿಯ ಕಡೆಗೆ ನೋಡ್ತಾ ಹೋಗ್ಬೇಕು. ಆಗ್ಲೇ ಸಫಲತೆ ಪಡೆಯೋದಕ್ ಸಾಧ್ಯ. ಕುದುರೆ ಅಂತೂ ಒಂದು ಪ್ರಾಣಿ, ಅದಕ್ಕೆ ಲಗಾಮು ಬೇರೆ ಹಾಕಿರ್ತಾರೆ, ಕಣ್ಣಿಗೆ ಎಡಬಲದಲ್ಲಿ ಪರದೆ ಹಾಕಿರ್ತಾರೆ. ನೀವು ಮನುಷ್ಯರಾಗಿರೋದ್ರಿಂದ ನಿಮಗೆ ಲಗಾಮ್ ಯಾರು ಹಾಕ್ತಾರೆ? ಯಾರು ಇಲ್ಲ. ಇದನ್ನ ನೀವೇ ಮಾಡ್ಕೋಬೇಕು. ನಿಮ್ಮ ಮನಸ್ಸಿನ ಆಳಕ್ಕೆ ಹೋಗಿ, ಅದರಲ್ಲಿರೋ ಭಾವನೆಗಳಿಗೆ ಲಗಾಮು ಹಾಕಿ ಅದನ್ನ ಹಿಡಿತದಲ್ಲಿ ಇಟ್ಕೊಳ್ಳಿ.
ಹಾಗೆ ನಿಮ್ಮ ದೃಷ್ಟಿಯನ್ನ ಮುಂದಿಡಿ ಕೇವಲ ನಿಮ್ಮ ಗುರಿಯ ಮೇಲೆ. ನೆನಪಿಟ್ಕೊಂಡಿರಿ, ನಿಮ್ಮ ಗಮನವನ್ನ ಕೇವಲ ನಿಮ್ಮ ಗುರಿಯ ಮೇಲೆ ಇಟ್ಕೊಂಡಿರಿ, ಆಗ ಖಂಡಿತ ಗುರಿ ಸಾಧಿಸ್ತೀರ. ಒಂದ್ ವೇಳೆ ಗಮನ ಅಲ್ಲಿ ಇಲ್ಲಿ ಹೊರಟು ಹೋದ್ರೆ ಆಗ ಗುರಿ ತಲುಪೋಕ್ ಸಾಧ್ಯ ಇಲ್ಲ. ರಾಧೇ ರಾಧೇ, ಯಥಾ ರಾಜ ತಥಾ ಪ್ರಜ, ಯಥಾ ಬೀಜ ತಥಾ ವೃಕ್ಷ, ಯಥಾ ಭೂಮಿ ತಥಾ ಅಂಕುರ. ಎಷ್ಟು ಸುಂದರ ಶಬ್ದಗಳು ಇವು! ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಆಳವಾಗಿದೆ ಇದರ ಅರ್ಥ ಕೂಡ. ಒಬ್ಬ ರಾಜ ಹೇಗಿರ್ತಾನೋ ಹಾಗೆ ಪ್ರಜೆಗಳು ಇರ್ತಾರೆ, ಭೂಮಿ ಹೇಗಿರುತ್ತೋ ಅದೇ ರೀತಿ ಅಂಕುರ ಕೂಡ. ಯಾವತ್ತಾದ್ರೂ ಆಳಕ್ಕೆ ಹೋಗಿ ಈ ಪದಗಳ ಅರ್ಥವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ? ರಾಜ ಈ ಶಬ್ದದ ಮೂಲ ರಜ. ರಜಕ್ಕೆ ಅರ್ಥ ಮಣ್ಣು. ಇದರ ಅರ್ಥ ರಾಜ ಯಾರು ಅಂದ್ರೆ ಮಣ್ಣಿಗೆ ಸಂಬಂಧಪಟ್ಟಿರೋನು, ರಾಜ ಯಾರು ಅಂದ್ರೆ ಪ್ರಜೆಗಳಿಗೆ ಗೌರವ ಕೊಡುವಂಥವನು, ಪ್ರಜೆಗಳನ್ನ ಗಮನಿಸೋನು, ಅವ್ರ ಕಣ್ಣೀರು ನೋಡ್ತಿದ್ದ ಹಾಗೆ ಅವ್ರ ಬಗ್ಗೆ ಚಿಂತೆ ಮಾಡೋನು, ಅವ್ರ ಕಣ್ಣೀರನ್ನ ಒರೆಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಮಾಡೋನು, ಅವರನ್ನ ಸುಖವಾಗಿಡೋಕೆ ಕೈಯೆಲ್ಲ ಪ್ರಯತ್ನ ಮಾಡೋದು, ಅವನು ರಾಜ ಅಂದ್ರೆ. ಒಂದ್ ವೇಳೆ ಈ ಎಲ್ಲಾ ಗುಣಗಳು ರಾಜನಲ್ಲಿ ಇಲ್ಲ ಅಂದ್ರೆ ಆಗ ಪ್ರಜೆಗಳಲ್ಲಿ ಅತೃಪ್ತಿ ಉಂಟಾಗತ್ತೆ. ಈ ಅತೃಪ್ತಿ ವಿರೋಧದ ರೂಪವನ್ನ ಪಡ್ಕೊಳ್ಳುತ್ತೆ. ಇಂಥ ವಿರೋಧ ವಿನಾಶಕಾರಿಗೆ ಕಾರಣವಾಗಿರುತ್ತೆ. ಹಾಗಾಗಿ ರಾಜ ಪ್ರಜೆಗಳ ಮೇಲೆ ಗಮನ ಕೊಡಬೇಕಾಗತ್ತೆ, ಹಾಗೆ ಪ್ರಜೆಗಳು ಕೂಡ ರಾಜನ ಮೇಲೆ ನಂಬಿಕೆ ಇಡಬೇಕಾಗತ್ತೆ, ಅವನನ್ನ ಅನುಕರಿಸಬೇಕಾಗತ್ತೆ. ಯಾವಾಗ ಎರಡು ಒಟ್ಟಾಗಿ ಸಾಗತ್ತೋ ಆಗ್ಲೇ ಆಡಳಿತ ಸ್ಥಿರವಾಗಿರುತ್ತೆ, ಆಗ್ಲೇ ರಾಜ್ಯ ಹಿಡಿತದಲ್ಲಿರುತ್ತೆ. ಒಂದ್ ವೇಳೆ ಎರಡೂ ಹಿಡಿತಕ್ಕೆ ಸಿಗದೆ ಹೋದ್ರೆ ಮಹಾವಿನಾಶ ಆಗೇ ಆಗತ್ತೆ. ಹಾಗಾಗಿ ರಾಜ ತನ್ನ ಕರ್ಮ ಮಾಡಬೇಕು, ಪ್ರಜೆಗಳು ತಮ್ಮ ಧರ್ಮವನ್ನ ಪಾಲಿಸಬೇಕು. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೇ.